ಸರಿ ಸರಿ, ನಾನು ನನ್ನ ಕರ್ತವ್ಯನ ಮುಂದುವರಿಸ್ತೀನಿ. ನಿಮ್ ಚಿಕ್ಕಮ್ಮ ನಿಮ್ಮ ಅಪ್ಪ ಅಮ್ಮನ ಕಿಡ್ನಾಪ್ ಮಾಡಿ ಅಪರಾಧಿ ಆಗಿದ್ದಾರೆ. ಕಾನೂನು ಪ್ರಕಾರ ನಾನು ಅವ್ರನ್ನ ಅರೆಸ್ಟ್ ಮಾಡ್ಬೋದು. ರೌಡಿಗಳು ಕೂಡ ಅವ್ರ ಹೆಸರನ್ನೇ ಹೇಳಿದ್ದಾರೆ. ಸರಿಯಾದ ಸಾಕ್ಷಿ ಇರೋದ್ರಿಂದ ಅವ್ರಿಗೆ ತಪ್ಪ ಶಿಕ್ಷೆ ಸಿಕ್ಕೇ ಸಿಗುತ್ತೆ. ಬೇಡ ರಾಜೀವ್ ಅವರೇ. ಬೇಡ್ವಾ? ಯಾಕೆ? ನೀವ್ ಎಲ್ರ ಮುಂದೆ ಚಿಕ್ಕತ್ತೆನ ಅರೆಸ್ಟ್ ಮಾಡಿದ್ರೆ ತಾತನ್ ತುಂಬಾ ಅವಮಾನ ಆಗುತ್ತೆ. ಅವ್ರು ಕೊರುತ್ತಾರೆ, ಹಾಸಿಗೆ ಹಿಡಿತಾರೆ, ತುಂಬಾ ತೊಂದರೆ ಆಗತ್ತೆ. ರಾಜೀವ್ ಅವರೇ, ನೀವು ಚಿಕ್ಕತ್ತೆನ ಬಿಟ್ಬೇಡಿ. ಅವ್ರು ಮಾಡಿರೋ ತಪ್ಪಿಗೆ ದೇವರೇ ಶಿಕ್ಷೆ ಕೊಡ್ತಾನೆ. ನಕ್ಷತ್ರ ಅವರೇ, ಆಗಲ್ಲ, ಮಾಡಕ್ಕಾಗಲ್ಲ. ಕಾನೂನು ಇದನ್ನೆಲ್ಲ ಕೇಳಲ್ಲ. ಒಬ್ಬ ಎಸ್ ಪಿ ಆಗಿ ನಾನು ಅವ್ರನ್ನ ಅರೆಸ್ಟ್ ಮಾಡ್ಲೇಬೇಕು. ಇದ್ ನನ್ನ ಡ್ಯೂಟಿ. ಇರ್ಬೋದು, ಆದ್ರೆ ನೋಡಿ ರಾಜೀವ್ ಅವರೇ, ಕಾನೂನಿನ ಪ್ರಕಾರ ಅವ್ರು ತಪ್ಪು ಮಾಡಿರ್ಬೋದು, ಆದ್ರೆ ಕಾನೂನು ಎಷ್ಟು ಮುಖ್ಯನೋ ಮನುಷ್ಯತ್ವನೂ ಅಷ್ಟೇ ಮುಖ್ಯ ಅಲ್ವಾ? ಮನುಷ್ಯತ್ವದ ಆಧಾರದ ಮೇಲೆ ಅವ್ರು ಮಾಡಿರೋ ತಪ್ಪನ್ನ ಕ್ಷಮಿಸಿ ಪ್ಲೀಸ್. ಅವ್ರು ಮತ್ತೆ ತಪ್ಪು ಮಾಡದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ಅಲ್ಲ, ನಿಮ್ ಕೈ ಮುಗ್ದು ಕೇಳ್ಕೊತೀನಿ. ಅವ್ರು ಮತ್ತೆ ತಪ್ಪು ಮಾಡದೇ ಇರೋದ್ ನಾನು ನೋಡ್ಕೋತೀನಿ. ಆ ಭರವಸೆ ನಾನ್ ಕೊಡ್ತೀನಿ. ನನ್ಗೋಸ್ಕರ ಅವ್ರನ್ನ ಬಿಟ್ಬಿಡಿ ಪ್ಲೀಸ್. ಸರಿ, ನಿಮ್ ಮೇಲಿರೋ ನಂಬಿಕೆಯಿಂದ ಅವ್ರನ್ನ ಬಿಡ್ತಾ ಇದ್ದೀನಿ. ಥ್ಯಾಂಕ್ಸ್ ರಾಜೀವ್ ಅವರೇ. ಹಾಗೆ ಮಂಗಳಂಗೂ ಥ್ಯಾಂಕ್ಸ್ ಹೇಳ್ಬಿಡಿ, ಆದಷ್ಟು ಬೇಗ ಅವಳನ್ನ ಭೇಟಿ ಮಾಡ್ತೀನಿ. ಸರಿ, ನಾನು ನಿನ್ನ ಹೊರಡ್ತೇನೆ. ಅಲ್ಲ, ಮದುವೆ ಮುಗಿಸ್ಕೊಂಡು ಹೋಗಿ. ಇಲ್ಲ, ನಂಗೆ ಬೇರೆ ಕೇಸ್ ಸಾಲ್ವ್ ಮಾಡೋದಿದೆ. ಆದ್ರೂ ಇಲ್ಲ, ಇದೊಂದ್ಸತಿ ಬಿಟ್ಬಿಡಿ, ನೆಕ್ಸ್ಟ್ ಟೈಮ್ ಖಂಡಿತ ಬರ್ತೀನಿ. ನೀವು ಬಂದಾಗ ಮಂಗಳನ್ನು ಕರ್ಕೊಂಡು ಬರ್ಬೇಕು, ಆಯ್ತಾ? ಖಂಡಿತ, ಬಾಯ್. ಇಲ್ಲಿ ಏನ್ ನಡೀತೆ? ನಾವ್ ಅನ್ಕೊಂಡಿದ್ದಕ್ಕಿಂತ ಎಲ್ಲ ಉಲ್ಟಂ ಪಲ್ಟ ಆಗೋಯ್ತಲ್ಲ ಅಕ್ಕ. ದಾರಿ ಗಡ್ಡ ಆಗಿರೋ ಆ ನಕ್ಷತ್ರನ ಎತ್ತಿ ಸೈಡ್ ಬಿಸಾಕೋಣ ಅಂದ್ರೆ ಕಾವೇರಿನೇ ಅಡ್ಡ ಬಂದ್ಬಿಟ್ನಲ್ಲೆ. ನಡೆದಿರೋದನ್ನ ಇನ್ನು ನಮ್ ಕೈಲಿ ನಂಬಕ್ ಆಗ್ತಿಲ್ಲ ಅಕ್ಕ. ನೋಡ್ಲಿ ಬಿಡೆ, ಚಿರಣ್ ನಕ್ಷತ್ರ ದೂರ ಆಗೋದನ್ನ ನೋಡಿ ಖುಷಿಲ್ ತೇಲಾಡ್ತಾ ಇದ್ದೆ. ಅವರಿಬ್ರು ಶಾಶ್ವತವಾಗಿ ದೂರ ಆಗ್ಬೇಕು ಅಂತ ಒಂದು ಮುಹೂರ್ತ ನಿಗದಿಪಡಿಸಿದ್ದೆ. ಗೊತ್ತಾಗಿದ್ದೇನು ಆಗಿದ್ದೇನು? ಆ ಬ್ರಹ್ಮ ಬರದ ಹಣೆ ಬರನಾದ್ರೂ ಬದಲಾಯಿಸ್ಬೋದಿತ್ತು, ಆದ್ರೆ ಈ ಮಹಿಮಾ ಬರದ ಹಣೆ ಬರನ ಬದಲಾಯಿಸೋದಕ್ಕೆ ಆಗ್ತಾ ಇರ್ಲಿಲ್ಲ. ಆದ್ರೆ ಈ ನಕ್ಷತ್ರ ವಿಚಾರದಲ್ಲಿ ಯಾವಾಗ್ಲೂ ಸುಳ್ಳಾಗ್ತಾನೆ ಬಂತು. ಅವಳು ಹುಟ್ಟದಾಗ್ಲೇ ತಲೆನೋವು ಕೊಟ್ಲು. ಅವಳನ್ನ ಮುಗಿಸ್ಬಿಡೋಣ ಅಂತಾನು ಟ್ರೈ ಮಾಡಿದೆ, ಆದ್ರೆ ಅದೂ ನೆರವೇರ್ಲಿಲ್ಲ. ಮತ್ತೆ ಶನಿ ಒಕ್ಕರ್ಸ್ಕೊಂಡ್ಲು. ಕ್ಷಣ ಕ್ಷಣಕ್ಕೂ ಕಷ್ಟ, ನೋವು, ಸಂಕಟ, ಪ್ರೀತಿಲೂ ಸೋಲನ್ನ ಅನುಭವಿಸೋ ಹಾಗೆ ಮಾಡಿದೆ. ಜೀವನನೇ ಸಾಕು ಅನ್ಸೋ ಹಾಗೆ ಮಾಡ್ದೆ. ಈ ಮನೆ ಸಾಹಸ ಬೇಡ ಅನ್ಸೋ ಹಾಗೆ ಮಾಡ್ದೆ. ಆದ್ರೆ ಆದ್ರೂ ಅವಳು ಈ ಮನೆ ಬಿಟ್ಟು ಹೋಗ್ಲಿಲ್ಲ. ಎಲ್ಲರ ಎದ್ರಿಗಳು ಜೀವನ ಕೈಲಿ ತಾಳು ಕಟ್ಟಿಸ್ಕೊಂಡು
ಅಲ್ಲಿ ಇಟ್ಕೊಂಡ್ಬಿಟ್ಲು. ಹಾಗಾದ್ರೆ ಈ ಮಹಿಮಾ ನಕ್ಷತ್ರನ ಗೆಲ್ಲೋದಕ್ ಸಾಧ್ಯನೇ ಅಲ್ವಾ? ಅಕ್ಕ, ನಾವ್ ಸೋತ್ ಬಿಟ್ವಿ ಕಣೆ. ಏಯ್, ಈ ಮಹಿಮಾ ಸಾಯ್ತಾಳೆ ಬೇಕಿದ್ರೆ ಸೋಲನ್ನು ಮಾತ್ರ ಒಪ್ಕೊಳ್ಳೋದಿಲ್ಲ. ನಕ್ಷತ್ರ ಈಗ ನಮ್ಮನೆ ಸೊಸೆ. ಅವಳಿಗೆ ಆರತಿ ಮಾಡಬೇಕು. ಅವಳು ಈ ಸೀರೆನ ಬಲಗಾಲಿಂದ ಒದ್ದು ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಇದೆ ಕಣೋ. ಎಷ್ಟು ಮುದ್ದ ಕಾಣ್ತಿದ್ದೀರ ಗೊತ್ತಾ ಇಬ್ರು? ಮಹಿಮಾ, ಆರತಿ ಮಾಡೋಣ. ಅಂತೂ ನಿನ್ನಿಷ್ಟದಾಗೆ ಮದುವೆ ನಡೀತು, ಖುಷಿ ಅಲ್ವಾ? ಖುಷಿ ಆಗದೆ ಇರತ್ತಾ ಚಿಕ್ಕಪ್ಪ? ಆದ್ರೂ ನಿಮ್ಮಿಬ್ಬರು ಲವ್ ಬಗ್ಗೆ ಒಂದು ಮಾತು ಹೇಳಲಿಲ್ವಲ್ಲ ಸಿದ್ಧಾಂತ್. ಇದನ್ನೆಲ್ಲ ಆಮೇಲೆ ಮಾತಾಡೋಣ. ಮನೆ ಸೊಸೆ ಮನೆ ಬಾಗ್ಲಲ್ಲಿ ನಿಂತ್ಕೊಂಡಿದ್ದಾಳೆ. ಮೊದಲು ಅವಳನ್ನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರನ ಮುಗಿಸ್ಬಿಡೋಣ. ನಕ್ಷತ್ರ, ಈ ಸೇರನ್ನ ಬಲಗಾಲಲ್ಲಿ ಒದ್ದು ಮನೆ ಒಳಗೆ ಬಾಮ್ಮ. ಯಾಕೆ ನಕ್ಷತ್ರ, ಒಳಗೆ ಬಾಮ್ಮ. ನಕ್ಷತ್ರ ಅವ್ರೆ, ಯಾಕೆ ಸುಮ್ಮನೆ ನಿಂತು ಬಿಡ್ರಿ? ನಕ್ಷತ್ರ, ಸೇರ್ ಒದಿಯಮ್ಮ. ನಾನು ಒದಿಯಲ್ಲ. ಇದೇನ್ ನಕ್ಷತ್ರ, ಸೇರನ್ನ ಬಲಗಾಲಿಂದ ಒದಿ ಅಂದ್ರೆ ಕೈಯಿಂದ ತಳ್ತಾ ಇದೆಯಲ್ಲ. ಯಾಕೆ ನಕ್ಕು ಹೀಗ್ ಮಾಡ್ದೆ? ಯಾಕೆ ಸೇರ್ನ ಒದಿಲಿಲ್ಲ? ಇದು ನನ್ನ ಮನೆ, ನನಗೆ ನೆರಳು ಕೊಟ್ಟ ಮನೆ, ನನಗೆ ಬದುಕನ್ನ ರೂಪಿಸ್ಕೊಟ್ಟ ಮನೆ, ನನ್ನ ಪ್ರೀತಿನ ಉಳಿಸ್ಕೊಟ್ಟ ಮನೆ. ಇಲ್ಲಿ ನನ್ನನ್ನು ಪ್ರೀತಿಸೋರು ತುಂಬ ಜನ ಇದ್ದಾರೆ. ಇಂಥ ಮನೆನ ನಾನು ಬರೀ ಮನೆ ಅನ್ಕೊಂಡಿಲ್ಲ, ದೇವಸ್ಥಾನ ಅನ್ಕೊಂಡಿದ್ದೀನಿ. ಇಲ್ಲಿಗೆ ಬರಕ್ ನನ್ನ ಸೇರನ್ನ ಓದ್ದು ಬರ್ಬೇಕಾ? ಮನೆ ಸೊಸೆಯಿಂದ ಅಕ್ಕಿನ ಚಲಿಸಿ ಯಾಕೆ ಮನೆ ತುಂಬಿಸ್ಕೋತಾರ ಗೊತ್ತಾ? ಅವಳು ಚಲ್ಲಿರೋ ಒಂದ್ ಅಕ್ಕಿ ಕಾಳು ಮನೆ ಸಂಪತ್ತಾಗಿ ಸುಖವಾಗಿ ಸಂತೋಷವಾಗಿ ಮನೇನ ತುಂಬಿಕೊಳ್ಳಿ ಅಂತ. ಸಮೃದ್ಧಿ ಸಂಕೇತವಾಗಿರೋ ಅಕ್ಕಿನ ಕಾಲಿಂದ ಒದಿಯೋದಕ್ ಮನ್ಸು ಬರ್ಲಿಲ್ಲ, ಅದಕ್ಕೆ ಕೈಯಿಂದ ತಳ್ಳದೆ. ಮನೆಯಿಂದ ಏನಾದ್ರೂ ತಪ್ಪಾಗಿದ್ರೆ ನನ್ನನ್ನ ಕ್ಷಮಿಸ್ಬಿಡಿ. ನಮ್ ನಕ್ಷತ್ರ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೀ ಹೇಳಿದ್ದು ಸರಿಯಾಗೇ ಇದೆ, ನೀನ್ ಮಾಡಿದ್ದು ಸರಿಯಾಗೇ ಇದೆ. ನಕ್ಷತ್ರ, ಬಲಗಾಲ್ ಒಳಗಿಟ್ಟು ಬಾಮ್ಮ. ನನ್ನಪ್ಪ, ನನ್ನ ಮಗಳು ಬಂಗಾರಿ ಕೊನೆಗೂ ಆ ಮನೆಗೆ ಸೊಸೆ ಆಗೋ ಹಾಗೆ ಮಾಡ್ತೀಯಲ್ಲ ತಂದೆ. ನನ್ನ ಮಗಳು ಯಾರನ್ನ ಇಷ್ಟಪಟ್ಟಿದ್ಲು ಅವ್ರ ಜೊತೆಲೇ ತಾಳಿ ಕಟ್ಟಿಸ್ಕೊಳ್ಳೋ ಹಾಗೆ ಮಾಡಿದೆ. ನಿನ್ನೆಲ್ಲಿ ಕೈ ಬಿಟ್ಬಿಡ್ತೀಯೋ ಅಂತ ಕಂಗಾಲಾಗಿದ್ವಿ ತಂದೆ. ಆದರೆ ಕೊನೆ ಕಡೆಯಲ್ಲಿ ಕೈ ಹಿಡಿದಿಯಲ್ಲ ನನ್ನಪ್ಪ, ಅಷ್ಟೇ ಅಷ್ಟು ಸಾಕು.
ದೇವಿರಿ, ನಾವು ಇನ್ನಾದರೂ ನೆಮ್ಮದಿಯಾಗಿ ಬದುಕುವಾಗಾಯ್ತಲ್ಲ ಬಿಡೆ. ಇನ್ನು ಮುಂದೆ ನಮ್ಮ ಬಂಗಾರಿ ಸಂತೋಷವಾಗಿರ್ತಾಳೆ. ಹೋಗು, ಹೆಚ್ಚಿಗೆ ಬೆಲ್ಲ ಹಾಕಿ ಅಕ್ಕಿ ಪಾಯಸ ಮಾಡು, ಇಬ್ಬರು ಊಟ ಮಾಡಿ ಸಂತೋಷ ಪಡೋಣ.